ಅಲ್ಲ ಇಲ್ಲೇ ನಿಂತ್ಕೊಂಡು. ಸರ್ ಎಲ್ರಿಗೂ ನಮಸ್ಕಾರ. ಯಾವುದೇ ಮುಹೂರ್ತಕ್ಕೋಗ್ಲಿ ಎಲ್ಲೇ ಪ್ರೆಸ್ ಮೀಟ್ಗೋಗ್ಲಿ ಇವರಿಬ್ಬರು ಹಾವಳಿ ನಡ್ತಾರೆ, ಯಾಕಾಗಲ್ಲ. ಸರ್ ಇವತ್ತು ಬಾಂಡ್ ರವಿನಲ್ಲೇ ಒಂದು ಬಾಂಡಿಂಗ್ ಕಾಣ್ತಾ ಇದೆ. ಕ್ಸೇವಿಯರ್, ಪ್ರಜ್ವಲ್, ಪ್ರಮೋದ್ ಸರ್ ಇವರೆಲ್ಲರ ಬಾಂಡಿಂಗ್, ಎಷ್ಟು ಬಾಂಡಿಂಗ್ ಗಟ್ಟಿಯಾಗಿದ್ರೆ ಈ ಬಾಂಡ್ ರವಿ ಅನ್ನುವಂಥ ಒಂದು ಮಾಸ್ ಟೈಟಲ್ ಸಿಗತ್ತೆ ಅಂತ ನನಗೀಗ ಅರ್ಥ ಆಗ್ತಿದೆ. ಈ ಬಾಂಡಿಂಗ್ ಎಷ್ಟು ಗಟ್ಟಿಯಾಗಿರುತ್ತೋ ಸಿನಿಮಾ ಅಷ್ಟು ಚೆನ್ನಾಗಿ ಬರುತ್ತೆ. ಆಮೇಲೆ ಈ ಡೈರೆಕ್ಟ್ರು ಅಷ್ಟೇ, ಮ್ಯಾನೇಜರ್ ಅಷ್ಟೇ, ಅದರ ಮೀನ್ಸ್ ನಮ್ಮ ಪ್ರೊಡ್ಯೂಸರ್ ಅಷ್ಟೇ ಫೋನ್ ಮಾಡಿಬಿಟ್ಟು, ಸರ್ ನಿಮಗೆ ಒಂದು 6 ದಿನ ಸೆಂಟ್ರಲ್ ಜೈಲಿಗೆ ಬರಬೇಕಲ್ಲ ಸರ್ ಅಂದರು. ಏನಪ್ಪ ಇದು, ಜೈಲಿಗೆ ಕರೀತಾರೆ ನನ್ನ, ಯಾಕೆ ಸರ್ ಅಂದೆ. ಇಲ್ಲ ಸರ್, ಈ ಥರ 6 ದಿನ ಕಾಶಿ ಇಡಬೇಕು. ಶಿವಮೊಗ್ಗ ಜೈಲಲ್ಲಿ ಒಂದು ಸೂಪರ್ ಆಗಿರುವಂಥ ಒಂದು ಕ್ಯಾರೆಕ್ಟರ್ ಇದೆ, ದಯವಿಟ್ಟು ನೀವು ಮಾಡಬೇಕು ಅಂತಂದರು. ಕತೆ ಕೇಳಿದೆ, ನನಗೆ ಪ್ರಜ್ವಲ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು, ಆ ನರೇಷನ್ ಭಾಳ ಚೆನ್ನಾಗಿದೆ. ಐ ಆಮ್ ವೆರಿ ಎಕ್ಸೈಟೆಡ್ ಟು ವರ್ಕ್ ವಿತ್ ದಿಸ್ ಬಾಂಡ್ ಟೀಮ್. ಸೊ ಆಲ್ ದಿ ಬೆಸ್ಟ್ ಬಾಂಡ್ ರವಿ, ಗುಡ್ ಲಕ್.